25ने ವರ್ಷದ ಅಮೃತ ಮಹೋತ್ಸವನ ನಾವೇನು ಆಚರಣೆ ಮಾಡ್ತಾ ಇದ್ದೀವಿ ಅಮೃತ್ ಸರೋವರ್ ಅಂತ ಹೇಳಿ ಆ ಕಾನ್ಸೆಪ್ಟ್ ಅದರ ಅಡಿಯಲ್ಲಿ ದೇಶದ ಪ್ರತಿ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ 100 ಕೆರೆಗಳನ್ನು 1 ಎಕರೆಗಿಂತ ಹೆಚ್ಚು ವಿಸ್ತರಣೆ ಇರುವಂತ ಒಂದು ತಾಲೂಕಲ್ಲ 5 8 ಈ ರೀತಿ ನಮ್ಮ ಜಿಲ್ಲಾ ಪಂಚಾಯತ್ ವತಿಯಿಂದ ಈಗಾಗಲೇ ಆಯ್ಕೆ ಮಾಡಿದ್ದಾರೆ ಅಲ್ಲಿಗೆ 10 ಲಕ್ಷ ರೂಪಾಯಿಯನ್ನು ನಮ್ಮ ಕೇಂದ್ರ ರಾಜ್ಯ ಸರ್ಕಾರಗಳು ಹಣವನ್ನು ಕೊಡ್ತಾ ಇದ್ದಾರೆ ಅದರ ಜೊತೆಗೆ ಆ ಊರಿನ ಎನ್ಆರ್ಐಜಿ ಕಾರ್ಯಕ್ರಮದ ಮುಖಾಂತರ ಅವರು ಕೂಡ ಕೈ ಜೋಡಿಸಬೇಕು ಇವತ್ತೇನು ಅಂತರ್ಜಲ ಕುಸಿತಾ ಇದೆ ಕೆರೆ ಒತ್ತುವರಿ ಆಗ್ತಾ ಇದೆ ಇದೆಲ್ಲದಕ್ಕೂ ಕೂಡ ಒಂದು ಪರಿಹಾರ ಕೊಡುವಂತ ದಿಕ್ಕಿನಲ್ಲಿ ಈ ರೀತಿಯಂತ ಒಂದು ಕಾರ್ಯಕರ್ತರಿಗೆ ಒಂದು ವಿಶ್ವಾಸ ತುಂಬುವಂತ ಒಂದು ಕಾರ್ಯಕ್ರಮವನ್ನು ಕೂಡ ನಮ್ಮ ಪಕ್ಷದ ಒಂದು ಚೌಕಟ್ಟನ್ನು ನಾವು ಜೋಡಿಸಿಕೊಂಡಿದ್ದೀವಿ 4ನೇದು ಜಲವೇ ಜೀವನ ಅಂತ ಹೇಳಿ ಕ್ಯಾಚ್ ದ ರೈನ್ ಅಂದರೆ ಹರಿದುವಂತ ನೀರನ್ನು ತಡೆದು ಅದು ಇಂಗುವಂತೆ ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಜೋಡಿಸಬೇಕು ಅಂತ ಹೇಳಿ ಈಗಾಗಲೇ ಇದರಲ್ಲಿ ಕರೆಯನ್ನು ಕೊಟ್ಟಿದ್ದಾರೆ ಮತ್ತು ವಿಶೇಷವಾಗಿ ಇವತ್ತು 15 ದಿನ ಕಾರ್ಯಕ್ರಮ 17ನೇ ಸೆಪ್ಟೆಂಬರ್ನಿಂದ ಹಿಡಿದು 2ನೇ ಅಕ್ಟೋಬರ್ ಮಧ್ಯ ಅಂತ್ಯೋದಯದ ಕನಸನ್ನು ಕಂಡಂತ ಪಂಡಿತ್ ದೀನ್ ದಯಾಳ್ಜಿ ಅವರ ಜಯಂತಿ 25ನೇ ತಾರೀಕು ಸೆಪ್ಟೆಂಬರಿಗೆ ಬರ್ತಾ ಇದೆ ಅಂತ ಒಂದು ಸ್ಫೂರ್ತಿಯ ಒಂದು ಚಲುಮೆಯಾದಂಥ ಪಂಡಿತ್ಜಿ ಅವರ ಒಂದು ಜನ್ಮದಿನಾಚರಣೆಯನ್ನು ಎಲ್ಲ ಬೂತ್ ಮಟ್ಟದಲ್ಲೂ ಕೂಡ ಆಗಬೇಕು ಅವತ್ತು ಸರ್ಕಾರದ ಒಂದೊಂದು ಯೋಜನೆಗಳನ್ನು ಏನೇನು ಪಡೆದುಕೊಂಡಿದ್ದಾರೆ ಅವರನ್ನು ಫಲಾನುಭವಿಗಳನ್ನು ಗುರುತಿಸಿ ಅಲ್ಲಿ ನಮ್ಮ ಪಕ್ಷದ ಒಂದು ಚೌಕಟ್ಟಿನಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕು ಮತ್ತು ಈಗಾಗಲೇ ನಿಮಗೆ ಗೊತ್ತಿದೆ 25ನೇ ಪ್ರತಿ ತಿಂಗಳು 3ನೇ ಭಾನುವಾರ ಸನ್ಮಾನಶ್ಯುತ ನರೇಂದ್ರ ಮೋದಿಜಿಯವರ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಮನ್ ಕಿ ಬಾತ್ ಸೊ ನಮ್ಮ ಪಂಡಿತ್ ದೀನ್ ದಯಾಳ್ಜಿಯವರ ಜಯಂತಿಯನ್ನು ಕೂಡ 25ನೇ ತಾರೀಕು ಸೆಪ್ಟೆಂಬರ್ ಬರುತ್ತೆ ಅವತ್ತೇ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ಕೂಡ ಪ್ರತಿ ಬೂತಲ್ಲೂ ಕೂಡ ನಮ್ಮ ಪಕ್ಷದ ಒಂದು ಚೌಕಟ್ಟಿನಲ್ಲಿ ಈಗಾಗಲೇ ಆಯೋಜನೆ ಮಾಡಿದ್ದಾರೆ ಮತ್ತು ವಿಶೇಷವಾಗಿ ಗಾಂಧಿ ಜಯಂತಿ ದಿನ ಸ್ವದೇಶಿ ಆತ್ಮನಿರ್ಭರ ಭಾರತ್ ಅದನ್ನು ಗುರಿಯಾಗಿಟ್ಕೊಂಡು ಖಾದಿಗೆ ಮತ್ತು ಸರಳತೆಗೆ ಅವತ್ತು ಎಲ್ಲ ತಾಲೂಕು ಕೇಂದ್ರದಲ್ಲೂ ಕೂಡ ಖಾದಿ ವ್ಯಾಪಾರ ಮಾಡುವಂಥವ್ರನ್ನ ಗುರುತಿಸಿ ಕರೆಸಿ ಒಂದು ಮಾರ್ಕೆಟಿಂಗ್ಗೆ ಹೆಚ್ಚಿಗೆ ಒತ್ತನ್ನು ಕೊಡುವಂಥ ದೃಷ್ಟಿಯಿಂದ ಕೂಡ ನಾಳೆ 17ನೇ ತಾರೀಕು ಸೆಪ್ಟೆಂಬರ್ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಹುಟ್ಟುಹಬ್ಬ ಸೊ ನಾಳೆ 17ನೇ ತಾರೀಕಿಂದ ಅಕ್ಟೋಬರ್ 2ನೇ ತಾರೀಕುವರೆಗೂ ಕೂಡ ಗಾಂಧೀಜಿಯವರ ಜನ್ಮದಿನಾಚರಣೆ ಗಾಂಧಿ ಜಯಂತಿ ಏನಿದೆ ಅಲ್ಲಿವರೆಗೂ ಕೂಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಂಥ ಸನ್ಮಾನಶ್ಯುತ ನಡ್ಡಾಜಿಯವರು ಈಗಾಗಲೇ ದೇಶಕ್ಕೆ ಪಕ್ಷದ ಕಾರ್ಯಕರ್ತರಿಗೆ ಕರೆಯನ್ನು ಕೊಟ್ಟಿದ್ದಾರೆ ಅವರ ಜನ್ಮದಿನಾಚರಣೆಯನ್ನು ಸೇವಾ ಪಾಕ್ಷಿಕ ಅದರ ಅಡಿಯಲ್ಲಿ 15 ದಿನಗಳ ಒಂದು ಸುದೀರ್ಘವಾದಂಥ ಒಂದು ಸೇವಾ ಚಟುವಟಿಕೆಗಳನ್ನು ಪಕ್ಷದ ಒಂದು ಚೌಕಟ್ಟಿನಲ್ಲಿ ಮತ್ತು ಚುನಾಯಿತ ಪ್ರತಿನಿಧಿಗಳು ನಮ್ಮ ಆಡಳಿತದ ಒಂದು ಚೌಕಟ್ಟಿನಲ್ಲೂ ಕೂಡ ಇದನ್ನು ಜನರಿಗೆ ಮುಟ್ಟಿಸುವಂಥ ಕಾರ್ಯಕ್ರಮ ಆಗಬೇಕು ಅಂತೇಳಿ ಈಗಾಗಲೇ ಕರೆಯನ್ನು ಕೊಟ್ಟಿದ್ದಾರೆ ಸೊ ಅದರ ಮುಖಾಂತರ ನಮ್ಮ ಪ್ರಧಾನಿ ಮಂತ್ರಿಗಳು ಮಾಡಿದಂಥ ಸೇವೆಯನ್ನು ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಒಂದು ಪ್ರದರ್ಶನಿಯನ್ನು ಆಯೋಜನೆ ಮಾಡಬೇಕು ಜನಕಲ್ಯಾಣ ಯೋಜನೆಗಳನ್ನು ಪುಸ್ತಕದ ಮುಖಾಂತರ ಪ್ರತಿ ಮನ್ಮನೆಗೂ ಕೂಡ ಮುದ್ರಿಸಿ ಅದನ್ನು ಮುಟ್ಟಿಸೋದ ಕೆಲಸಗಳಾಗಬೇಕು 2025 ನಮ್ಮ ಆ ವರ್ಷವನ್ನು ಗುರಿಯಾಗಿಟ್ಕೊಂಡು ನಮ್ಮ ಇವತ್ತು ವಿಶ್ವಕ್ಷಯ ರೋಗ ನಿರ್ಮೂಲನೆ 2030ಕ್ಕೇನು ಟಾರ್ಗೆಟ್ ಇಟ್ಕೊಂಡಿದ್ದಾರೆ 5 years ಬ್ಯಾಕ್ ಇನ್ನೊಂದು 5 ವರ್ಷ ಮೊದಲೇ ಈ ಕ್ಷಯ ರೋಗವನ್ನು ಸಂಪೂರ್ಣವಾಗಿ ತೆಗೆದುಹಾಕೋಕ್ಕೆ ಬೇಕಾದಂಥ ಒಂದು ಸಾಧನೆಯನ್ನು ಪಣ ತೊಟ್ಟು ಬೂತ್ ಮಟ್ಟದಲ್ಲಿ ಕ್ಷಯರೋಗಿಗಳನ್ನು ಪಟ್ಟಿ ಮಾಡಿ ಅವರಿಗೆ ಬೇಕಾದಂತ ಚಿಕಿತ್ಸೆ ಇರಬಹುದು ಪೌಷ್ಟಿಕತೆಗಳು ಇರಬಹುದು ಆದಿಕಲಿ ಕಾರ್ಯಕರ್ತರು ಕೈ ಜೋಡಿಸಬೇಕು ಅಂತ ಹೇಳಿ ಈಗಾಗಲೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ದಿವ್ಯಾಂಗ ಜನ ಏನಿದ್ದಾರೆ ಅವರನ್ನು ಗುರುತಿಸಿ ಒಂದು ಕ್ಯಾಂಪ್ ಅನ್ನು ಮಾಡಿ ಹೋಗಿದ್ರು ಸೊ ಅದರ ಪ್ರಕಾರ ನಮಗೆ ಸಿಕ್ಕಂತ ಪಟ್ಟಿ ಪ್ರಕಾರ ಸುಮಾರು 1020 ಫಲಾನುಭವಿಗಳ ಪಟ್ಟಿ ಆಗಿದೆ ಸುಮಾರು 75 ಲಕ್ಷ ರೂಪಾಯಿ ಮೊತ್ತದ ವಿವಿಧ ಬಗೆಯ ಒಂದು ಉಚಿತ ಸಾಧನೆಗಳನ್ನು ಸಲಕರಣೆಗಳನ್ನು ಕೊಡುವಂತ ಕಾರ್ಯಕ್ರಮ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಜನ್ಮದಿನಾಚರಣೆ 17 ತಾರೀಕು ಶನಿವಾರ ಇದೆ ಅವತ್ತು ನಮ್ಮ ಕುವೆಂಪು ರಂಗಮಂದಿರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಕೇಂದ್ರ ಸರ್ಕಾರದ ಸಹಕಾರದಿಂದ ಆಯೋಜನೆಯನ್ನು ಮಾಡಿದರು।